ಎಸ್, ಭಾಳಷ್ಟು ಮೇಲುಕೋಟೆ ಅಂದ ತಕ್ಷಣ ಸುಲಭದ ಮಾತಲ್ಲ, ಭಾಳಷ್ಟು ಸವಾಲುಗಳ ಮುಂದೆ ಇದೆ. ನಿಮ್ಮ ಕಾರ್ಯಕರ್ತರ ಪರಿಪಾಠಗಳು, ಅವರು ಅವರೆಲ್ಲವನ್ನೂ ತ್ಯಜಿಸಿ ನಿಮ್ಮ ಜೊತೆ ನಿಂತ್ಕೊಂಡು ಚುನಾವಣೆ ಮಾಡಿ, ತಂದೆಯವ್ರ ಜೊತೆ ಚುನಾವಣೆ ಮಾಡ್ತಿದ್ರು. ಹೋರಾಟ, ಚುನಾವಣೆ ಎರಡನೇ ಭಾಗ, ಹೋರಾಟ ಮೊದಲ ಭಾಗ, ಎಲ್ಲವನ್ನೂ ಮಾಡ್ಕೊಂಡು ಬಂದವರು. ಈಗ ನಿಮ್ಮ ಮುಂದೆ ಎರಡು ಹಾದಿಗಳಿದೆ, ಒಂದು ಹೋರಾಟವೂ ಕೂಡ ಇದೆ, ರಾಜಕಾರಣದ ಒಂದು ಭಾಗ ಈಗ ಅದು ನಡೀತಾ ಇದೆ. ಕಡೆಯ ಹಂತಕ್ಕೆ ಬಂದಿದ್ದಾನೆ, ಯಾಕಂದರೆ ನಿಮ್ಗೆ 2013 ಚುನಾವಣೆಯಲ್ಲಿ KJPಯಿಂದ ಕ್ಯಾಂಡಿಡೇಟ್ ಹಾಕಲಿ ಯಡಿಯೂರಪ್ಪನವ್ರು ಸಪೋರ್ಟ್ ಮಾಡೋದು, ನೇರವಾಗಿ ಘೋಷಣೆ ಮಾಡೋದು, ಪುಟ್ಟಣ್ಣವ್ರಿಗೆ ಬೆಂಬಲ ಕೊಡ್ತೀವಿ ಅಂತ. ರಾಜ್ಯದ ಇನ್ನು ಎಲ್ಲ ರಾಜಕಾರಣಿಗಳಿಗೂ ಇಷ್ಟ ಆಗುವಂಥ ಹೋರಾಟಗಾರ ವ್ಯಕ್ತಿ ಅಂತಾರೆ ಅದು ಪುಟ್ಟಣ್ಣನೊಬ್ಬರೇ. ಆ ಮಟ್ಟಿಗೆ ಎಲ್ಲ ಉಳಿಸ್ಕೊಂಡು ಬಂದಿದ್ರು. ಸೊ ಇವತ್ತಿಗೆ ದರ್ಶನ್ ಅವ್ರಿಗೆ ಒಂದಷ್ಟು ಜನ ಕರೆದು, ಎಸ್, ನಿಮ್ಮ ತಂದೆಯವರು ಯಾದಿಲ್ಲಿ ಹೋಗಿದ್ರು, ಈ ಚುನಾವಣೆ ನಾವು ಮಾಡೋಣ ನಿಮ್ಮ ಜೊತೆಗಿರೋಣ ಅಂತ ಒಂದಷ್ಟು ಯಾರು ಸಹಜವಾಗಿ ಹೇಳಿರ್ತಾರೆ. ಸೊ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸಿದ್ದರಾಮಯ್ಯನವರಾಗ್ಬೋದು, ಈಗ ಮುಂಚೆ ಈಗ ಅವ್ರದ್ದು ದೊಡ್ಡತನ, ಅವ್ರು ನಮ್ಮ ತಂದೆಯ ಮೇಲೆ ಇಟ್ಟಿದ್ದ ಪ್ರೀತಿ ಮತ್ತು ಗೌರವಕ್ಕೆ ಗೌರವದಿಂದ ನಮ್ಮ ಏನು ಪ್ರೀವಿಯಸ್ ಚುನಾವಣೆಯಲ್ಲಿ ಅವರು ಸಪೋರ್ಟ್ ಮಾಡಿದ್ರು, ಅದು ಒಳ್ಳೇದು. ಇವಾಗಿನ ಮುಂದಿನ ಚುನಾವಣೆಗೆ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡೋದು ನನ್ನ ತಪ್ಪು. ಬಟ್ ಒಂದು ವಿಷಯಗಳನ್ನ ಕೇಳ್ಪಟ್ಟೆ, ದರ್ಶನ್ ಅವ್ರು ಬಂದು ನಾವು ಕಾಂಗ್ರೆಸ್ ಚಿನ್ನ ಅಡಿ ಚುನಾವಣೆಗೆ ಸ್ಪಂದೆ ಮಾಡಲಿ, ನಾವು ಸಪೋರ್ಟ್ ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ನಮ್ಮ ಕ್ಯಾಂಡಿಡೇಟ್ ಹಾಕ್ತೀವಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಹೌದಾ, ಇದನ್ನ ಕಿವಿಗೆ ಬೀಳ್ತಾ ತಮಗೆ? ನನ್ನ ವಿಷಯ ನಾನು ಹೇಳ್ತೀನಿ, ನಾನು ಯಾವುದೇ ಚಿಹ್ನೆಯಿಂದ ನಿಂತ್ಕೊಳ್ಳೋದ ಸರ್. ರೈತ ಸಂಘ ನಮ್ದೇನಿದ್ರು ಸರ್ವೋದಯ ಕರ್ನಾಟಕ ಪಕ್ಷ ಅಂತ ನಮ್ಮ ತಂದೆಯವ್ರು ನಿಂತಿದ್ರು, ಆಮೇಲೆ ಸ್ವರಾಜ್ ಇಂಡಿಯಾ ಆಯಿತು, ಈಗ ಸ್ವರಾಜ್, ಈಗ ಸರ್ವೋದಯ ಕರ್ನಾಟಕ ಪಕ್ಷದಿಂದ ನಾವು ಚುನಾವಣೆಗೆ ನಿಂತ್ಕೋತೀವಿ ಸರ್. ಯಾವುದೇ ಎರಡನೇ ಪ್ರಶ್ನೆ ಇಲ್ಲ, ಇಲ್ಲ, ಅದು ಯಾವುದೇ ತರಹದ ಯಾರದೇ ಒತ್ತಡಕ್ಕೆ ಯಾರದೇ ಇದಕ್ಕೆ ನೀವು ಮುಲಾಜಿಗೆ ಒಳಗಾಗೋದಿಲ್ಲ. ಇಲ್ಲ ಸರ್, ಫಿಕ್ಸ್. ಸೊ ಓಕೆ, ಅವ್ರು ಹೇಳ್ತಾರೆ ನಾವು ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಕಾಂಗ್ರೆಸ್ನವರು. ಅಲ್ಲ, ಅದು ಅವ್ರ ಇಷ್ಟ ಸರ್. ಈಗ ನಾನು ಅವ್ರನ್ನ ಹಾಕಬೇಡಿ ಅಂತ ಆಗ ಅವ್ರು ಹೇಳ್ದಂಗೆ, ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು, ಈ ಹಲವಾರು ಹಿರಿಯರು ರೈತ ಕಾಂಗ್ರೆಸ್ ಮುಖಂಡರು ಸೇರಿ ತಂದೆ ಮೇಲೆ ಇಟ್ಟಿದ್ದಂಥ ಗೌರವಕ್ಕೆ ಅವರು ಲಾಸ್ಟ್ ಟೈಮ್ ಹಾಕಿರಲಿಲ್ಲ. ಈ ಸತಿ ಅವ್ರು ಹಾಕ್ತೀವಿ ಅಂತಂದರೆ ನಾನು ಅವ್ರನ್ನ ನಿಲ್ಸೋಕ್ಕೆ ನಾನು ಕೇಳಂಗೂ ಇಲ್ಲ, ನಿಲ್ಲಿಸ್ಬೇಡಿ ಅಂತ ಹೇಳೋಕ್ಕೂ ಆಗಲ್ಲ ಸರ್. ಮುಖದಲ್ಲಿ ಯಾವುದೇ ರೀತಿಯ ಹಪಹಪಿ ಇಲ್ಲ, ರಾಜಕಾರಣದಲ್ಲಿ ರಕ್ಕಸ್ತನ ಅಂತ ಕಾಣ್ತಿಲ್ಲ, ಆ ಸೌಮ್ಯ ಸ್ವಭಾವದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದೀರಿ. ಮಗು ಸುಳ್ಳು ಹೇಳಲ್ವಂತೆ, ನಾನು ಯಾವಾಗಲೂ ರಾಜಕೀಯದಲ್ಲಿ ಎಲ್ಲ ಬ್ಯಾಲೆನ್ಸ್ ಮಾಡ್ತಾರೆ, ಡ್ರಾಮಾ ಮಾಡ್ತಾರೆ, ಈ ಡೌಗಳು ಮಾಡ್ತಾರೆ, ಅದ್ಯಾವುದು ನಾನು ನಿಮ್ಮಲ್ಲಿ ಕಾಣಲಿಲ್ಲ. ಇದ್ದಾಗ ನೇರವಾಗಿ, ಇಲ್ಲ ನಾನು ಹಿಂಗಿದ್ದೆ, ನಾನು ಹೀಗಿದ್ದೀನಿ, ನನ್ನ ವಿಚಾರ ಹೀಗೆ, ನೇರವಾಗಿ ಎಲ್ಲ ಹೇಳ್ತಾ ಹೋಗ್ತಾ ಇದ್ದೀರಿ. ಯಾವುದಕ್ಕೂ ಪರದೆ ಹಾಕೋದು, ಸ್ವಲ್ಪ ಅದನ್ನು ಬ್ಲರ್ ಮಾಡೋದಿಲ್ಲ, ಇದನ್ನು ಹೇಳಬಾರ್ದು ಅಂತ ಯಾವುದು ಅವಾಯ್ಡ್ ಮಾಡ್ತಿಲ್ಲ, ಎಲ್ಲವನ್ನು ಒಪ್ಕೋತಾ ಇದ್ದೀರಿ ಅದು ಇದ್ದಿದ್ದಂಗೆ. ಹೋರಾಟ ಮೊದಲ ಭಾಗ, ರಾಜಕಾರಣ ತಂದೆಯವ್ರು ಮಾಡ್ದಂಗೆ ರಾಜಕಾರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಸೊ ನನ್ನ ಕಡೆ ಹಂತಕ್ಕೆ ಬಂದೆ ಸಂದರ್ಶನದಲ್ಲಿ, ಒಂದು ಅಪೀಲ್ ಮಾಡೋದಾದರೆ ಮೇಲ್ಕೋಟೆ ಜನಕ್ಕೆ, ಅಪೀಲ್ ಮಾಡೋದಾದರೆ, ಕೇಳ್ಕೊಳ್ಳೋದಾದ್ರೆ ಏನು ಕೇಳ್ಕೋತೀರಿ ಜನಗಳಿಗೆ ನೀವು? ಮುಂಚೆ ಹೇಳ್ದಂಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಜೊತೆ ಇದ್ದು ಕೆಲಸ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಇಲ್ಲಿ ಬಿಟ್ಬಿಟ್ಟು ಹೋಗಲ್ಲ. ಯಾಕೆಂದರೆ ಇದೆಲ್ಲ ನನ್ನ ಜೀವನನ ಬಿಟ್ಟು ಬತ್ತಾ ಇರೋದೇ ನಿಮ್ಗಳ ಜೊತೆ ಇರೋಕ್ಕೆ.